यत्पदं वेदसंवेद्यं कटाक्षेणापि वीक्षितुं नक्षमन्ते विमतयस्तमुपासे श्रियपति मैस्थितो मदंगेषु स्वतंत्रो व्याप्तवान् हरिः स विष्णुश्च स्वतंत्रं मां स्वेच्छया वर्तयत्यजः स्वात्मनस्तस्य पूजास्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरे धर्म विज्ञान वैराग्य परमैश्वर्यशालिनः आनंदतीर्थ भगवत्पादान् वंदे निरंतरम् आनंदतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् ಶ್ರೀಮಟ್ಟಿಕಾಕೃತ್ಪಾದರು ವಾಯುದೇವರ ಮಹಿಮೆಯನ್ನು ತಮ್ಮ ನ್ಯಾಯದೀಪಿಕಾ ಗ್ರಂಥದಲ್ಲಿ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ ಪಾದಾನ್ ಒಂದೇ ನಿರಂತರಂ. ಸಕಲ ಸಜ್ಜನರ ಉದ್ಧಾರಕ್ಕಾಗಿ ಅವತಾರ ಮಾಡಿದಂತಹ ಶ್ರೀಮದ್ ಆಚಾರ್ಯರ ಈ ಗುಣಗಳು ವಿಶೇಷವಾಗಿ ಎಲ್ಲ ಸಜ್ಜನರ ಉದ್ಧಾರಕ್ಕಾಗಿಯೇ ಇವೆ. ಅವರು ಅವತಾರ ಮಾಡಿದ್ದೇ ಸಜ್ಜನರ ಉದ್ಧಾರಕ್ಕಾಗಿ. ಅವರಲ್ಲಿರುವಂತಹ ಈ ಎಲ್ಲ ಗುಣಗಳು ಕೂಡ ಅದಕ್ಕೋಸ್ಕರವಾಗಿಯೇ ಇವೆ. ಒಬ್ಬ ವ್ಯಕ್ತಿ ನಾಲ್ಕು ಜನರಿಗೆ ವಿಶೇಷವಾಗಿ ಉಪಕಾರವನ್ನು ಮಾಡಬೇಕು ಅಂದರೆ ಆ ಉಪಕಾರವನ್ನು ಮಾಡುವುದಕ್ಕೆ ಉದ್ಧಾರವನ್ನು ಮಾಡುವುದಕ್ಕೆ ಅವನಲ್ಲಿ ಒಂದು ವಿಶೇಷವಾದಂತಹ ಅದೃಷ್ಟ, ಅದೃಷ್ಟ ಅಂದರೆ ಪುಣ್ಯ, ಅದಿದ್ದರೆ ಮಾತ್ರ ಸಾಧ್ಯ. ನಾಲ್ಕು ಜನರಿಗೆ ಅನ್ನದಾನ ಮಾಡಬಹುದು, ಜ್ಞಾನದಾನ ಮಾಡಬಹುದು, ಕಷ್ಟಗಳನ್ನು ಪರಿಹಾರ ಮಾಡಬಹುದು, ನಾನಾ ರೀತಿಯಿಂದ ಅವನು ಜಗತ್ತಿಗೆ ಉಪಕಾರ ಮಾಡುವುದಕ್ಕೆ ಸಾಧ್ಯ ಇದೆ. ಅದನ್ನೆಲ್ಲ ಮಾಡುವುದಕ್ಕೊಂದು ಪುಣ್ಯ ಇದ್ದರೆ ಮಾತ್ರ ಸಾಧ್ಯ, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ. ನಾಲ್ಕು ಜನರಿಗೆ, ಹತ್ತು ಜನರಿಗೆ ಉಪಕಾರ ಮಾಡೋದಲ್ಲ, ಅನಂತ ಜೀವರಾಶಿಗಳಿಗೆ ಶ್ವಾಸೋಚ್ಛ್ವಾಸಗಳನ್ನು ಮಾಡಿಸ್ತಾ ಅವರೆಲ್ಲರಿಗೆ ಜ್ಞಾನವನ್ನು ಕೊಟ್ಟು ಉಪಕಾರವನ್ನು ಮಾಡುವಂತಹ ವಾಯುದೇವರಿಗೆ ಅಂತಹ ಒಂದು ದೊಡ್ಡ ಪುಣ್ಯದ ರಾಶಿಯೇ ಬೇಕು, ಅನಂತ ಪುಣ್ಯ ಬೇಕು. ಅಂತಹ ಪುಣ್ಯದ ರಾಶಿಯನ್ನು ಪಡೆದವರು ಶ್ರೀಮದಾಚಾರ್ಯರು. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ, ಅಂತಹ ಧರ್ಮವನ್ನು ಪಡೆದಿದ್ದಾರೆ ವಾಯುದೇವರು ಶ್ರೀಮದಾಚಾರ್ಯರು. ಜೊತೆಗೆ ಅನಂತವಾದಂತಹ ಜ್ಞಾನ, ವಾಯುದೇವರಲ್ಲಿರುವಂತಹ ಜ್ಞಾನ. ಎಂತಹ ಜ್ಞಾನ? ಎರಡು ತರಹದ ಜ್ಞಾನವು ಅವರಿಗೆ ಪರಿಪೂರ್ಣವಾದದ್ದುಂಟು. ಎಲ್ಲ ಶಾಸ್ತ್ರಗಳ ಜ್ಞಾನವೂ ಇದೆ, ಭಗವಂತನ ಅಪರೋಕ್ಷ ಜ್ಞಾನವೂ ಅವರಿಗಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅನಂತ ವೇದಗಳು, ಇತಿಹಾಸಗಳು, ಪುರಾಣಗಳು ಎಲ್ಲವೂ ಅವರಿಗೆ ಉಪಸ್ಥಿತ. ಯಸ್ತತ್ ಪ್ರಸಾದಾನ್ ಅಖಿಲಾಶ್ಚ ವೇದಾನ್ ಇತ್ಯಾದಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಸರ್ವಜ್ಞ ಶಿಖಾಮಣಿಗಳು ವಾಯುದೇವರು. ಜೊತೆಗೆ ಯಾವುದೇ ತರಹದ ರಾಗದ್ವೇಷಗಳು ಮನಸ್ಸಿನಲ್ಲಿ ಇತ್ತು ಅಂತಾದರೆ, ಎಷ್ಟೇ ಜ್ಞಾನ ಇದ್ದರೂ ಎದುರಿಗಿದ್ದವರಿಗೆ ಮೋಸ ಮಾಡಬಹುದು, ಸರಿಯಾಗಿ ಹೇಳದೇ ಇರಬಹುದು, ಅವರನ್ನು ತಪ್ಪುದಾರಿಗೆ ಕರೆದುಕೊಂಡು ಹೋಗುವಂತಹ ಪ್ರಯತ್ನ ಮಾಡಬಹುದು. ಇವರಲ್ಲಿ ಯಾವುದೇ ತರಹದ ರಾಗದ್ವೇಷಗಳಿಲ್ಲ, ಕೇವಲ ಭಗವಂತನ ಪ್ರೀತಿಗಾಗಿ
ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡುವಂತಹ ವೈರಾಗ್ಯ ಶಿಖಾಮಣಿಗಳು, ಅಂತಹ ವಿರಕ್ತ ಶಿಖಾಮಣಿಗಳು, ವೈರಾಗ್ಯ ನಿಧಿಗಳು ಶ್ರೀಮದಾಚಾರ್ಯರು. ಕೊನೆಯದಾಗಿ ಐಶ್ವರ್ಯ, ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನ, ಸಮಗ್ರವಾದ ಜಗತ್ತನ್ನು ನಿಯಮನ ಮಾಡುವಂತಹ ಸಾಮರ್ಥ್ಯ ಇದ್ದವರು. ಕೇವಲ ಓದಿ ತಿಳಿದವರಲ್ಲ, ಕೇಳಿ ತಿಳಿದವರಲ್ಲ, ಸ್ವಯಂ ಜಗತ್ತನ್ನು ಸಂಪೂರ್ಣವಾಗಿ ನಿಯಮನ ಮಾಡುವಂತಹ ಸಾಮರ್ಥ್ಯವನ್ನು ಪಡೆದು ಆ ಎಲ್ಲ ಜಗತ್ತಿನಲ್ಲಿರುವ ಜೀವರಾಶಿಗಳಿಗೆ, ಜಡ ಪದಾರ್ಥಗಳಿಗೆ ನಿಯಾಮಕರಾಗಿದ್ದು ಆ ಎಲ್ಲ ವಸ್ತುಗಳ ಬಗ್ಗೆ ಪರಿಪೂರ್ಣವಾಗಿ ತಿಳಿದವರು, ಎಲ್ಲ ವಸ್ತುಗಳನ್ನು ನಿಯಮನ ಮಾಡುವವರು, ಆ ಎಲ್ಲ ವಸ್ತುಗಳ ಬಗ್ಗೆ ಉಪದೇಶ ಮಾಡುವವರು ಮಾತ್ರ ಅಲ್ಲ, ಪರಾಪರ ತತ್ವಗಳ ಬಗ್ಗೆ ಇವನು ಸರಿಯಾದ ತತ್ವಜ್ಞಾನವನ್ನು ಪಡೆದು ಧರ್ಮವನ್ನು ಅನುಷ್ಠಾನ ಮಾಡಿದರೆ ಉತ್ತಮವಾದಂತಹ ಲೋಕಗಳನ್ನು ಕೊಡುವುದಕ್ಕೂ ಐಶ್ವರ್ಯ, ಆ ಸಾಮರ್ಥ್ಯ ಅವರಲ್ಲಿದೆ. ಹೇಳುವುದಷ್ಟು ನನ್ನ ಕೆಲಸ, ಮುಂದೆ ಫಲ ಸಿಗೋದು ಬಿಡೋದು ನನಗೆ ಗೊತ್ತಿಲ್ಲ ಅಂತ ಕೈ ಎತ್ತುವವರಲ್ಲ. ತಾವು ಸರ್ವಜ್ಞರಾಗಿ ಸ್ವಯಂ ಧರ್ಮಾನುಷ್ಠಾನವನ್ನು ಮಾಡಿ, ಧರ್ಮವನ್ನು ಉಪದೇಶ ಮಾಡಿ, ಜ್ಞಾನವನ್ನು ನೀಡಿ, ಅಂತಹ ಧರ್ಮಜ್ಞಾನಗಳನ್ನು ಪಡೆದವರಿಗೆ ಉತ್ತಮವಾದಂತಹ ಸ್ಥಾನವನ್ನು ಕೊಡುವ, ಸುಖವನ್ನು ಕೊಡುವ, ಶ್ರೇಷ್ಠವಾದ ಗತಿಯನ್ನು ನೀಡುವ ಐಶ್ವರ್ಯವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು ಪಡೆದವರು ವಾಯುದೇವರು, ಹನುಮಂತದೇವರು, ಭೀಮಸೇನ ದೇವರು, ಶ್ರೀಮದ್ ಆಚಾರ್ಯರು. ಅಂತಹ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದ ತೀರ್ಥ ಭಗವತ್ ಪಾದಾನ್ ವಂದೇ ನಿರಂತರಂ. ಈ ನಾಲ್ಕೇ ಗುಣಗಳಿವೆ ಅಂತ ತಿಳಿಯಬಾರದು. ಪರಮಾತ್ಮನಲ್ಲಿ ನಿಸ್ಸೀಮವಾದ ಗುಣಗಳಿದ್ರೆ ಅನಂತಾನಂತ ಗುಣಗಳು, ನಿರವಧಿಕ ನಿಸ್ಸೀಮ, ಅದಕ್ಕೂ ಹೆಚ್ಚಿನ ಗುಣಗಳು ಇನ್ನೊಬ್ಬರಲ್ಲಿಲ್ಲ. ಅಂತಹ ಸಕಲ ಗುಣ ಪರಿಪೂರ್ಣನಾದವನು ಭಗವಂತನಾದರೆ ವಾಯುದೇವರು ಭಗವಂತನಿಗೆ ಸರ್ವಥಾ ಸಮಾನರಲ್ಲ, ಅವನಿಗಿಂತಲೂ ಅನಂತಪಟ್ಟು ಕಡಿಮೆ. ಆದರೆ ವಾಯುದೇವರಲ್ಲಿಯೂ ಅನಂತ ಗುಣಗಳಿವೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಅನಂತ ಗುಣಗಳಿಂದ ಮಂಡಿತರಾದವರು, ಮಹಾನುಭಾವರು, ಜೀವೋತ್ತಮರಾದ ವಾಯುದೇವರು. ಅಂತಹ ವಾಯುದೇವರ ವಿಶೇಷವಾದ ಅನುಗ್ರಹ, ವಾಯುದೇವರಲ್ಲಿ ಅಂತರ್ಯಾಮಿಯಾದ ಭಗವಂತನ ಉಪಾಸನೆಯನ್ನು ಮಾಡಿದರೇನೆ ಪರಮಾತ್ಮ ನಮಗೆಲ್ಲ ಇಷ್ಟಾರ್ಥಗಳನ್ನು ಕೊಡ್ತಾನೆ. ವರದಃ ವಾಯುವಾಹನ, ವಾಯುದೇವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತ ನಾವು ಚಿಂತನೆ ಮಾಡಿದಾಗ ಆ ಭಗವಂತ ನಮಗೆ ವರಪ್ರದನಾಗ್ತಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಉಪಾಸನೆಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಹರಯೇ ನಮಃ. ಶ್ರೀಕೃಷ್ಣ.